ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಮಸ್ತೆ. ರಾಮನಗರ ರಾಯದೊಡ್ಡಿಯಲ್ಲಿ ಒಬ್ಬರು ರೈತರ ಮಿತ್ರ ಇದ್ದಾರೆ, ಅವ್ನು ಸೆಡ್ಡಲ್ಲಿ ಅಂತ ತುಂಬ ಜನ ಹೇಳ್ತಾವ್ರೆ. ನಾವು ಕೂಡ ಬನ್ನಿ ನೋಡೋಣ ಯಾವ ರೀತಿ ಇದ್ದಾರೆ ಅಂತ. ಅದಕ್ಕಿಂತ ಮೊದಲು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಬನ್ನಿ ನೋಡೋಣ. ಕಪ್ಪೆ ತಿಂತೈತಲ್ಲ ಕಪ್ಪೆ ನೋಡಿ. ಈಗ ನಮ್ಮ ಕಾವಲುಗಳು ಮನೆ ಹತ್ರ ಇಲಿ, ಇದು ಇಲಿಗೆ ಬೆಕ್ಕು. ಆದರೆ ನೋಡಿ ನಿಮ್ಮನೆಯಲ್ಲಿ ಹಾವು ಬಂದ ತಕ್ಷಣ ಅವಾಗ ಒಳಗಡೆ ಯಾವ ಥರ ಕಾವಲು ಕಾಯ್ತಾಯಿತ್ತು. ಅದಕ್ಕೆ ಯಾವಾಗಲೂ ಹೇಳೋದು ನಾನು, ಮನೆಗಳ ಹತ್ತಿರ ನಾಯಿಗಳು ಬೆಕ್ಕುಗಳು ಸಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಲ್ವಾ. ಏನು ನಿಮ್ಮ ಹೆಸರು? ಮಹೇಶ್. ಮಹೇಶ್, ಮಹೇಶ್ ಅಂತ. ಸ್ನೇಹಿತರೆ, ನೀವು ಕೂಡ ನೋಡ್ತಾ ಇದ್ದಾರಲ್ವ, ಇದೊಂದು ಇಂಡಿಯನ್ ರ್ಯಾಟ್ಸ್ ತಗೊಂಡ್ರೆ ಒಂದು ಕೆರೆ ಕೂಡ. ರೈತರ ಮಿತ್ರ ಹತ್ರ ನಾವು ಹೇಳ್ತಾ ಇರ್ತೀನಿ, ಇದು ಬಂದು ರಾಯರ ದೊಡ್ಡಿ ನಿಯರ್ ಬೈ ಒಂದು ಸೆಟ್ ಮನೆ ನೀವು ನೋಡ್ತಾ ಇರ್ಬೋದು. ಪಾಪ ಹುಬ್ಳಿ ಧಾರವಾಡ ಅಲ್ಲ, ಹುಬ್ಳಿ ಧಾರವಾಡದಿಂದ ಬಂದಿರೋ ನಮ್ಮ ಸ್ನೇಹಿತರು ಕೂಡ ಅವರು ಬಂದಿರ್ತಾರೆ. ಇಲ್ಲೆಲ್ಲ ಏನಂದರೆ ನೀವು ಹಿಲಿಗಳು ಕಪ್ಪೆಗಳು ಹೆಚ್ಚಾಗಿರ್ತವೆ, ಅದರಿಂದ ಈ ಹಾವುಗಳು ಫೇವ್ರೆಟ್ ಫುಡ್ ಅಲ್ವಾ. ಹಿಲಿ ಕಪ್ಪೆ ಜಾಸ್ತಿ ಅದೇ ಜಾಗದಲ್ಲಿ ಈ ಹಾವುಗಳು ತುಂಬ ಕಾಣಿಸ್ಕೊಳ್ತೈತೆ ಜಗಗಳಲ್ಲಿ. ಅದಕ್ಕೆ ಸ್ನೇಹಿತರೆ, ಇಂಥ ಹಾವುಗಳು ಕಂಡಾಗ ಯಾರು ಕೊಲ್ಲೋಕೆ ಹೋಗ್ಬಿಡಿ, ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಶುದ್ಧ ಇದೆ ಅಂತ. ಸರಿ ಸ್ನೇಹಿತರೆ, ಇದು ಕೂಡ ಇಲ್ಲಿಂದ ಸಂರಕ್ಷಣೆ ಆಯಿತು. ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ. ಎಲ್ಲರಿಗೂ ಜಾನಿ. ಸ್ನೇಹಿತರೆ, ರಾಮನಗರ ರಾಯದೊಡ್ಡಿಯಲ್ಲಿ ಒಂದು ಸೆಡ್ ಮನೆಯಲ್ಲಿ ಸಂರಕ್ಷಣೆ ಮಾಡಿದಂಥ ಇಂಡಿಯನ್ ರ್ಯಾಟ್ ಸ್ನೇಕ್ ಅಂದರೆ ಕೆರೆ ಅವು ಕೂಡ. ನಮಗೆ ಒಂದು 2-3 ಕಾಲ್ ಇರೋದರಿಂದ ರಿಲೀಸ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಆದರೂ ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಆದಂಥ ಒಂದು ಫಾರೆಸ್ಟ್ ಏರಿಯಾ ನೇಚರ್ಗೆ ರಿಲೀಸ್ ಕೂಡ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್. ಮತ್ತು ಎಲ್ಲರಿಗೂ ಗುಡ್ ನೈಟ್, ಜಯ ಆಂಜನೇಯ.